ಎಲ್ರಿಗೂ ನಮಸ್ಕಾರ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪರೀಕ್ಷಾ ಸರಣಿ ಜನವರಿ ಇಪ್ಪತ್ತೆರಡರ ಮೊದಲ ಎರಡನ ಶಿಫ್ಟ್ಗಳ ಸಾಮಾನ್ಯ ಜ್ಞಾನದ ಐದು ಪ್ರಶ್ನೆಗಳನ್ನು ವಿವಿಡೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಎಂದಿನಂತೆ ನಿಮಗೇನಾದರೂ ಇದರ ಪಿ ಡಿ ಎಫ್ ಬೇಕು ಅಂದರೆ ವಿಡಿಯೋದು ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ನ ಚೆಕ್ ಮಾಡಿ ವೆಬ್ಸೈಟ್ ಮತ್ತು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗಿರ್ತದೆ ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ಪಿ ಡಿ ಎಫ್ ಫೈಲ್ಗಳನ್ನು ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಲಾಗಿದೆ ಗ್ರೂಪ್ಗೆ ಹೋಗ್ಬಿಟ್ಟು ನೀವು ಫೈಲ್ಸ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಈ ಒಂದು ಆರ್ ಆರ್ ಬಿ ಅಂತ ಟೈಪ್ ಮಾಡಿದ್ರೆ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳು ಒಂದೇ ಕಡೆ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಅರ್ಥಡೇ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದರೆ ಪ್ರಾರಂಭದ ದಿನಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ಅಂದರೆ ಪ್ರಶ್ನೆಗಳು ರಿಪೀಟ್ ಆಗೋ ಸಾಧ್ಯತೆ ಇಲ್ಲ ಅಂತಲ್ಲ ಬಹಳ ಕಡಿಮೆ ರೇರು ರಿಪೀಟ್ ಆಗೋದು ರಿಲೇಟೆಡ್ ಕ್ವಶನ್ಸ್ ಹೆಚ್ಚು ಬರ್ತವೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಅರ್ತ್ಡೇಗೆ ಸಂಬಂಧಪಟ್ಟಂಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಾಂಕ ಪರೀಕ್ಷೆ ಪ್ರಾರಂಭ ಆದಾಗ ಮೊದಲನೇ ಹಂತದ ಪರೀಕ್ಷೆ ಪ್ರಾರಂಭ ಆದಾಗ ಪ್ರಶ್ನೆಯನ್ನು ಕೇಳಿದರು ಸೊ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪ್ರತಿ ವರ್ಷ ನಾವು ವಿಶ್ವ ಅರ್ತ್ ಡೇ ಅರ್ಥ್ ಡೇನ ವರ್ಲ್ಡ್ ಅರ್ಥಡೇಯನ್ನು ಆಚರಣೆ ಮಾಡ್ತೀವಿ ಭೂ ದಿನ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಆಧುನಿಕ ಪರಿಸರ ಚಳವಳಿ ಜನ್ಮ ತಾಳ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತರಂದು ಆಗಿನಿಂದ ಇಲ್ಲಿವರೆಗೂ ಆಚರಣೆ ಮಾಡ್ಕೊ ಇದ್ವಿ ಹವಾಮಾನ ಕ್ರಮ ಅನ್ನೋದು ಈ ವರ್ಷದ ಥೀಮ್ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಅಂತ ಕರೀತಾರೆ ಈ ವರ್ಷದ ದೇಹವಾಕ್ಯ ಇದನ್ನು ಕೂಡ ಎನ್ ಟಿ ಪಿ ಸಿಯಲ್ಲಿ ಆಲ್ರೆಡಿ ಕೇಳಿದ್ದಾರೆ ವಿಶ್ವ ಭೂಮಿ ದಿನ ಎರಡು ಸಾವಿರದ ಇಪ್ಪತ್ತರ ದೇಯವಾಕ್ಯ ಏನಾಗಿತ್ತು ಅಂತ ಆಲ್ರೆಡಿ ಕೇಳಿದ್ದಾರೆ ಕ್ಲೈಮೇಟ್ ಆ್ಯಕ್ಷನ್ ಹವಾಮಾನ ಕ್ರಮ ಅನ್ನೋದು ಸರಿಯಾದ ಉತ್ತರ ಮುಂದೆ ನೋಡೋದಾದ್ರೆ ಮಿಷನ್ ಇಂದ್ರಧನುಷ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮಿಷನ್ ಇಂದ್ರಧನುಷ್ಗೆ ಸಂಬಂಧಪಟ್ಟಂಗೆ ಇದೊಂದು ಭಾರತ ಸರ್ಕಾರದ ಆರೋಗ್ಯ ಮಿಷನ್ ಆಗಿದ್ದು ಕೇಂದ್ರದ ಆರೋಗ್ಯ ಸಚಿವರಾದಂತಹ ಜೆ ಪಿ ನಡ್ಡಾ ಅವರು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ತೈದು ಡಿಸೆಂಬರ್ ಅಂದು ಇದನ್ನ ಪ್ರಾರಂಭ ಮಾಡಿರ್ತಾರೆ ಈ ಯೋಜನೆ ಭಾರತದ ತೊಂಬತ್ತು ಪರ್ಸೆಂಟ್ ಪೂರ್ಣ ರೋಗ ನಿರೋಧಕ ವ್ಯಾಪ್ತಿಯತ್ತ ಸಾಗಲು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗ ಸಂಪೂರ್ಣವಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುವ ಒಂದು ಆರೋಗ್ಯ ಮಿಷನ್ ಆಗಿರುತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಇಲಾಖೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಕೆಲಸ ಮಾಡುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಪ್ರಾರಂಭ ಆಯಿತು ದೇಶಬಂಧು ಎಂದು ಯಾರನ್ನು ಕರೆಯುತ್ತಾರೆ ಸೊ ಚಿತ್ತರಂಜನ್ ದಾಸ್ ಅವರನ್ನು ದೇಶಬಂಧು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಕೇಸರಿಯನ್ನು ಎಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಕೇಳಿದರೆ ಸೊ ಕಾಶ್ಮೀರದಲ್ಲಿ ಭಾರತದಲ್ಲಿ ನಮ್ಮ ದೇಶದಲ್ಲೇ ಕಾಶ್ಮೀರದಲ್ಲಿ ಮಾತ್ರ ಕೇಸರಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಪಡ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಸೋವಿಯತ್ ಯೂನಿಯನ್ ಯು ಎಸ್ ಎಸ್ ಆರ್ ಇಂದ ಪಂಚಾಯತ್ ಯೋಜನೆಗಳ ಪರಿಕಲ್ಪನೆಯನ್ನು ನಾವು ಪಡ್ಕೊಂಡಿದ್ದೀವಿ ನಮ್ಮ ದೇಶದ ಮೊಟ್ಟ ಮೊದಲ ಪಂಚಾಯತ್ ಯೋಜನೆಯನ್ನು ಪ್ರಧಾನಮಂತ್ರಿಗಳಾದಂಥ ಅಂದರೆ ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರಲಾಲ್ ನೆಹರು ಡಿಸೆಂಬರ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಡಿಸೆಂಬರ್ನಲ್ಲಿ ಸಂಸತ್ನಲ್ಲಿ ಮಂಡಿಸ್ತಾರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಅಭಿವೃದ್ಧಿಪಡಿಸಿದಂಥವರು ಪ್ರೊಫೆಸರ್ ಪಿ ಸಿ ಮಹಾಲೋಬಿಸ್ ಓಕೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳನ್ನು ನಾವು ನೋಡಿರ್ತೀವಿ ಒಟ್ಟಾರೆಯಾಗಿ ಅದರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಂಡನೆಯಾಗಿತ್ತು ಸೊ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಬಂದಿದೆ ಇಪ್ಪತ್ತೈದು ಜನವರಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದನ್ನು ಪ್ರೋತ್ಸಾಹಿಸೋದಕ್ಕೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡ್ತಾರೆ ಸೊ ಈ ಒಂದು ಆಚರಣೆಯನ್ನು ಎರಡು ಸಾವಿರದ ಹನ್ನೊಂದರ ಜನವರಿ ಇಪ್ಪತ್ತಾರರಿಂದ ಪ್ರಾರಂಭ ಮಾಡಲಾಗಿರ್ತದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಪ್ರತಿ ವರ್ಷ ಒಂದೊಂದು ಥೀಮ್ ಅಂತೂ ಇರುತ್ತೆ ಎರಡು ಸಾವಿರದ ಇಪ್ಪತ್ತರ ಥೀಮ್ ಬಂದುಬಿಟ್ಟು ಎಲೆಕ್ಟ್ರೋ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮೋಕ್ರಸಿ ಅನ್ನೋದಾಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಪದ್ಮಭೂಷಣ ಪಡೆದಂಥವ್ರನ್ನ ಸೊ ಕೆಳಗಿನವರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಯನ್ನು ಪಡೆದಂಥವ್ರು ಅನ್ಬಿಟ್ಟು ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಸೊ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ತರ ಲೀಸ್ಟನ್ನು ನೋಡ್ಕೊಂಡಿರಿ ಅಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಪಿ ವಿ ಸಿಂಧು ಅವರ ಆಪ್ಷನ್ ಇತ್ತು ಅಂತ ಗೊತ್ತಾಗಿದೆ ಅದು ಸರಿಯಾದಂಥ ಉತ್ತರ ಪಿ ವಿ ಸಿಂಧು ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಹಾಗೂ ಹಾಲಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ಆಗಿರ್ತಾರೆ ನೆಕ್ಸ್ಟು ಆಗ್ಮಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಸೊ ಫರೀದಾಬಾದಲ್ಲಿ ಇದು ಕಂಡುಬರುತ್ತೆ ಹರಿಯಾಣದ ಫರೀದಾಬಾದ್ನಲ್ಲಿ ಆಗ್ಮಾರ್ಕ್ನ ಕೇಂದ್ರ ಕಚೇರಿ ಕಂಡು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕೃಷಿ ಉತ್ಪಾದನಾ ಕಾಯ್ದೆಯಿಂದ ಕಾನೂನುಬದ್ಧವಾಗಿ ಇದನ್ನು ಜಾರಿಗೊಳಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದಕ್ಕೆ ತಿದ್ದುಪಡಿ ಕೂಡ ಮಾಡಲಾಗಿದೆ ಆಧುನಿಕ ಆವರ್ತಕ ಕೋಷ್ಟ ಕೆಳಗಿನ ಯಾವುದನ್ನು ಆಧರಿಸಿ ನಿರ್ಮಾಣ ಆಗಿರುತ್ತದೆ ಅಂತ ಮುಂದಿನ ಪ್ರಶ್ನೆ ಕೇಳಿದ್ದಾರೆ ಸೊ ಅಟೋಮಿಕ್ ನಂಬರ್ಸ್ ಅಂದರೆ ಪರಮಾಣು ಸಂಖ್ಯೆಯನ್ನು ಆಧರಿಸಿ ಆಧುನಿಕ ಆವರ್ತಕ ಕೋಷ್ಟಕವನ್ನು ತಯಾರು ಮಾಡಲಾಗಿದೆ ನಮ್ಮ ಸಂವಿಧಾನದ ಇಪ್ಪತ್ತೊಂಬತ್ತನೇ ವಿಧಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಸಂವಿಧಾನದ ಇಪ್ಪತ್ತೊಂಬತ್ತನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ ಬಗ್ಗೆ ತಿಳಿಸ್ಕೊಡುತ್ತೆ ಭಾರತದ ಭೂಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಯಾವುದೇ ವಿಭಾಗದ ನಾಗರಿಕರು ಅಥವಾ ಯಾವುದೇ ಭಾಗದ ವಿಶಿಷ್ಟವಾದ ಭಾಷೆ ಲಿಪಿ ಅಥವಾ ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವರ ಹಕ್ಕನ್ನು ಸಂರಕ್ಷಣೆ ಮಾಡೋ ಬಗ್ಗೆ ನಮ್ಮ ಸಂವಿಧಾನದ ಇಪ್ಪತ್ತೊಂಬತ್ತನೇ ವಿಧಿ ತಿಳಿಸ್ಕೊಡುತ್ತೆ ಮುಂದಿನ ಪ್ರಶ್ನೆ ಆನೆ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ ಲೊಕೇಶನ್ ನಗರಗಳ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಸೊ ರಾಜಸ್ಥಾನದ ಜೈಪುರದಲ್ಲಿ ಆನೆ ಉತ್ಸವವನ್ನು ಆಚರಣೆ ಮಾಡ್ತಾರೆ ಆನೆ ಉತ್ಸವವನ್ನು ಜೈಪುರದಲ್ಲಿ ವಾರ್ಷಿಕವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಸೊ ಹೋಳಿ ನಂತರ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗುತ್ತದೆ ದೇಶಾದ್ಯಂತ ಈ ಒಂದು ಹಬ್ಬದಲ್ಲಿ ಹಲವಾರು ಪ್ರವಾಸಿಗರು ಭಾಗವಹಿಸ್ತಾರೆ ನೆಕ್ಸ್ಟು ಯಾವ ಕ್ಷೇತ್ರಕ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಕೇಳಿದರೆ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದಂಥ ಅತ್ಯುತ್ತಮ ಸಾಧನೆಗೆ ದಾದಾ ಸಾಹೇಬ್ ಪುರಸ್ಕಾರವನ್ನು ನೀಡಲಾಗುತ್ತೆ ಸೊ ಮೊಟ್ಟ ಮೊದಲ ದಾದಾ ಸಾಹೇಬ್ ಪುರಸ್ಕಾರವನ್ನು ಪಡೆದುಕೊಂಡಂಥವರು ದೇವಿಕಾ ರಾಣಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನೂರ ತೊಂಬತ್ತು ರೀಸೆಂಟ್ ಆಗಿ ಪಡೆದಂಥವ್ರು ಅಮಿತಾಬ್ ಬಚ್ಚನ್ ಸೊ ಇದು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ ಇನ್ಸ್ಟಾಗ್ರಾಮ್ ಎರಡು ಸಾವಿರದ ಇಪ್ಪತ್ತರ ಸಿ ಒ ಯಾರು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಷ್ಟೊತ್ತಿಗೆ ಇನ್ಸ್ಟಾಗ್ರಾಮ್ನ ಸಿ ಒ ಯಾರು ಅಂತ ಕೇಳಿರ್ತಾರೆ ಕೆ ವಿನ್ ಸಿಸ್ಟ್ರೋಮ್ ಅವರು ಇನ್ಸ್ಟಾಗ್ರಾಮ್ನ ಸಿ ಸಿಇಒ ಆಗಿರ್ತಾರೆ ಇನ್ಸ್ಟಾಗ್ರಾಮ್ ಅನ್ನೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಒನ್ ಆಫ್ ದಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನು ಹಂಚಿಕೆ ಮಾಡ್ಕೋಬೋದಾದಂಥ ಒಂದು ನೆಟ್ವರ್ಕಿಂಗ್ ಸಾಮಾಜಿಕ ಮಾಧ್ಯಮವಾಗಿರ್ತದೆ ಎರಡು ಸಾವಿರದ ಹತ್ತರ ಅಕ್ಟೋಬರ್ ಆರನೇ ತಾರೀಕು ಇದು ಪ್ರಾರಂಭ ಆಗುತ್ತೆ ಫೇಸ್ಬುಕ್ನ ಮಾಲೀಕತ್ವದಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಕೆವಿನ್ ಸಿಸ್ಟ್ರೋಮ್ ಮತ್ತು ಮೈಕ್ ಕ್ರೀಗರ್ ಇದನ್ನು ಅಭಿವೃದ್ಧಿಪಡಿಸಿದಂಥವ್ರು ಸೊ ಭಾರತದಲ್ಲಿ ಸಿಕ್ಕಿಂ ರಾಜ್ಯ ಉದಯ ಆಗೋದಕ್ಕೆ ಯಾವ ತಿದ್ದುಪಡಿ ಕಾರಣ ಅಂತ ಕೇಳಿದಾರೆ ಅಂದರೆ ಯಾವ ತಿದ್ದುಪಡಿ ಮೂಲಕ ಭಾರತದಲ್ಲಿ ಸಿಕ್ಕಿಂ ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು ಸೊ ಮೂವತ್ತಾರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಿಕ್ಕಿಂ ರಾಜ್ಯ ಭಾರತದ ಒಂದು ರಾಜ್ಯ ರಾಜ್ಯವಾಯಿತು ನಮ್ಮ ಸಂವಿಧಾನದ ಮೂವತ್ತಾರನೇ ವಿಧಿ ತಿದ್ದುಪಡಿ ಸಾರಿ ವಿಧಿ ಅಲ್ಲ ಮೂವತ್ತಾರನೇ ತಿದ್ದುಪಡಿ ಸಂವಿಧಾನದ ಕಾಯ್ದೆಯ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಭಾರತದ ಒಕ್ಕೂಟದ ಅವಿಭಾಜ್ಯ ಅಂಗವಾಗಿ ಸಿಕ್ಕಿಂ ಸೇರಿಕೊಳ್ಳುತ್ತೆ ನೆಕ್ಸ್ಟು ಮೊಟ್ಟ ಮೊದಲ ಸಾಮಾಜಿಕ ಜಾಲತಾಣ ಯಾವುದು ಅಂತ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಮೊಟ್ಟ ಮೊದಲ ಸಾಮಾಜಿಕ ಜಾಲತಾಣ ಸಿಕ್ಸ್ ಡಿಗ್ರೀಸ್ ಡಾಟ್ ಕಾಮ್ ಅನ್ನೋದು ಮೊಟ್ಟ ಮೊದಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುತ್ತೆ ನೆಕ್ಸ್ಟು ಕಲಾ ಅಜಾರ್ ಯಾವ ಜೀವಿಗಳಿಂದ ಉಂಟಾಗ್ತದೆ ಅಂದ್ಬಿಟ್ಟು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಸೊ ಇದಕ್ಕೆ ಉತ್ತರ ಪ್ರೊಟೋಝೋವಾ ಮುಂದೆ ಎ ಆರ್ ರೆಹಮಾನ್ ಅವರಿಗೆ ಯಾವ ವರ್ಷದಲ್ಲಿ ಆಸ್ಕರ್ ಪುರಸ್ಕಾರ ಸಿಕ್ಕಿತ್ತು ಅಂತ ಕೇಳಿದ್ದಾರೆ ಸೊ ಸ್ಲಮ್ ಡಾಗ್ ಮಿಲೇನಿಯರ್ ಅನ್ನೋ ಚಿತ್ರದ ಹಿನ್ನೆಲೆ ಸಂಗೀತಕ್ಕಾಗಿ ಅವರಿಗೆ ಪುರಸ್ಕಾರ ಸಿಕ್ಕಿರ್ತದೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಎ ಆರ್ ರೆಹಮಾನ್ ಅವರು ಆಸ್ಕರ್ ಪುರಸ್ಕಾರವನ್ನು ಗೆದ್ದಿರ್ತಾರೆ ಸೊ ಆಸ್ಕರ್ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಕರ್ ಪ್ರಶಸ್ತಿ ಇದನ್ನು ಅಕಾಡೆಮಿ ಅವಾರ್ಡ್ಸ್ ಅಂತ ಕರೀತಾರೆ ಪ್ರಪಂಚಾದ್ಯಂತ ಈ ಪುರಸ್ಕಾರವನ್ನು ಕಲಾತ್ಮಕ ಮತ್ತು ತಾಂತ್ರಿಕ ಅರ್ಹತೆಗಾಗಿ ಪ್ರತಿ ವರ್ಷ ನೀಡಲಾಗುತ್ತೆ ಮನೋರಂಜನಾ ಉದ್ಯಮ ಕ್ಷೇತ್ರದಲ್ಲಿ ಈ ಪುರಸ್ಕಾರವನ್ನು ನೀಡಲಾಗುತ್ತೆ ಸಿನಿಮಾ ಕ್ಷೇತ್ರಗಳನ್ನು ಅಂದರೆ ಭಿನ್ನ ಭಿನ್ನ ಭಾಷೆಯ ಸಿನಿಮಾಗಳನ್ನು ಕೂಡ ಈ ಒಂದು ಕ್ಯಾಟಗರಿ ಅಲ್ಲಿ ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾಗ್ತಕ್ಕಂಥ ಪುರಸ್ಕಾರ ಇದಾಗಿರ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆಲ್ಲ ಹಾಗೆ ಜೋಕರ್ ಸಿನಿಮಾದ ನಟ ಜೋವಾಕ್ವಿನ್ ಫಿನಿಂಗ್ಸ್ ಇವ್ರಿಗೆ ಅತ್ಯುತ್ತಮ ನಟ ಪುರಸ್ಕಾರ ಆಸ್ಕರಲ್ಲಿ ಸಿಕ್ಕಿರ್ತದೆ ಇದು ನಡೀತಕ್ಕಂಥದ್ದು ಅಮೇರಿಕ ಯುನೈಟೆಡ್ ನೇಷನ್ಸ್ ಅಲ್ಲಿ ನೆಟ್ವರ್ಕ್ ಬಂದ್ಬಿಟ್ಟು ಅಮೆರಿಕ ಬ್ರಾಡ್ಕಾಸ್ಟಿಂಗ್ ಕಂಪನಿಯವರು ಇದನ್ನ ನಡೆಸ್ತಾರೆ ಹೈಡ್ರೋಜನ್ ಸಲ್ಫೈಟ್ನ ಸೂತ್ರ ಏನು ಅಂತ ಕೇಳಿದರೆ ಎಚ್ ಟು ಎಸ್ ಹೈಡ್ರೋಜನ್ ಸಲ್ಫೈಟ್ ಹೈಡ್ರೋಜನ್ ಸಲ್ಫೈಟ್ ಅನ್ನೋದು ಎಚ್ ಟು ಎಸ್ ಸೂತ್ರವನ್ನು ಹೊಂದಿದ್ದು ಬಣ್ಣರಹಿತ ಚಾಲ್ಕೋಜೆನ್ ಹೈಡ್ರೈಡ್ ಅನಿಲವಾಗಿದ್ದು ಕೊಳೆತ ಮೊಟ್ಟೆಗಳ ದುರ್ವಾಸನೆಯನ್ನು ಇದು ಹೊಂದಿರುತ್ತೆ ನಿಮ್ಗೆ ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಕೊಳೆತ ಮೊಟ್ಟೆಗಳ ದುರ್ವಾಸನೆಯನ್ನು ನೀಡ್ತಕ್ಕಂತಹ ರಾಸಾಯನಿಕ ಸಂಯುಕ್ತ ಯಾವುದು ಅಂದ್ಬಿಟ್ಟು ಆಪ್ಷನ್ಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಬಹುದು ಜೊತೆಗೆ ಇದೊಂದು ವಿಷಕಾರಿ ನಾಶಕಾರಿ ಮತ್ತು ಸುಡುವಂತಹ ಒಂದು ಸಂಯುಕ್ತ ಆಗಿರುತ್ತೆ ವಿಶ್ವ ವನ್ಯಜೀವಿ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ ವಿಶ್ವದ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾರ್ಚ್ ಮೂರನೇ ತಾರೀಕು ಈ ಆಚರಣೆಯನ್ನು ಮಾಡ್ತಾರೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಹದಿಮೂರರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅರವತ್ತೆಂಟನೇ ಅಧಿವೇಶನದಲ್ಲಿ ಮಾರ್ಚ್ ಮೂರನೇ ತಾರೀಕು ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು ಮತ್ತು ಅದೇ ವರ್ಷ ಘೋಷಣೆ ಕೂಡ ಮಾಡಲಾಯಿತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಈ ಒಂದು ಯೋಜನೆಯನ್ನು ತೆಲಂಗಾಣದಲ್ಲಿ ರೈತ ಬಂಧು ಅನ್ನೋ ಹೆಸರಿನಲ್ಲಿ ಜಾರಿಗೆ ತರಲಾಗಿದ್ದು ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ನೇರವಾಗಿ ಅವರ ರೈತರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗತ್ತೆ ನೆಕ್ಸ್ಟು ಪ್ರಧಾನಮಂತ್ರಿ ಕಿಸಾನ್ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ ಇದು ಅಪಘಾತದ ವಿಮಾ ಯೋಜನೆ ಆಗಿರ್ತದೆ ಭಾರತ ಸರ್ಕಾರ ಬೆಂಬಲಿತ ಅಪಘಾತ ವಿಮಾ ಯೋಜನೆ ಸೊ ಇದನ್ನು ಮೂಲತಃ ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಹಣಕಾಸು ಸಚಿವರು ನಂತರ ಪ್ರಸ್ತುತ ಅವರಿಲ್ಲ ದಿವಂಗತ ಅರುಣ್ ಆ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಒಂದು ಯೋಜನೆಯ ಬಗ್ಗೆ ಸೊ ಎರಡು ಮೇ ಎಂಟನೇ ತಾರೀಕು ಅದೇ ವರ್ಷ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಗಳು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ವಿಶ್ವ ತಂತ್ರಜ್ಞಾನ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಸೊ ಮೇ ಹನ್ನೊಂದನೇ ತಾರೀಕು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ ಈ ದಿನದ ವಿಶೇಷ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಖ್ರಾನ್ ಪರಮಾಣು ಪರೀಕ್ಷೆಗಳ ವಾರ್ಷಿಕೋತ್ಸವವನ್ನು ಸೂಚಿಸೋದಕ್ಕೆ ಅದನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶ್ವ ತಂತ್ರಜ್ಞಾನ ದಿನವನ್ನು ನಾವು ಆಚರಣೆ ಮಾಡ್ತೇವೆ ನೆಕ್ಸ್ಟ್ ಬಾರ್ಡೋ ಚರ್ಮ್ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಪ್ರಕಾರ ಸೊ ಇಲ್ಲಿ ದೇಶ ಅಂತಾಗಿದೆ ರಾಜ್ಯ ಆಗಬೇಕು ಬಾರ್ಡೋ ಚರ್ಮ್ ಎನ್ನುವುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಪ್ರಕಾರ ಅರುಣಾಚಲ ಪ್ರದೇಶ ಕಂಪ್ಯೂಟರ್ನಲ್ಲಿ ಎಮ್ ಎಸ್ ಡಾಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಅಲ್ಲಿ ಎಮ್ ಎಸ್ ಡಾಸ್ ಅಂದರೆ ಏನು ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಇನ್ನು ಅಧಿಕೃತ ಆಸ್ಕರ್ ಭಾರತೀಯ ಚಲನಚಿತ್ರಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಸೊ ಮದರ್ ಇಂಡಿಯಾ ಸಲಾಂ ಬಾಂಬೆ ಲಗಾನ್ ಇವು ಅಧಿಕೃತವಾಗಿ ಆಸ್ಕರ್ನ ನಾಮನಿರ್ದೇಶಿತ ಮೂರು ಭಾರತೀಯ ಚಿತ್ರಗಳಾಗಿರ್ತವೆ ಸೊ ಮುಂದೆ ನೋಡೋದಾದರೆ ಹಿಸ್ಟ್ರಿಯಿಂದ ನಾಲ್ಕು ಜೋಗ್ರಫಿಯಿಂದ ಮೂರು ಪಾಲಿಟಿಯಿಂದ ಎರಡು ಎಕನಾಮಿಕ್ಸಿಂದ ಒಂದು ಸೈನ್ಸಿಂದ ಆರರಿಂದ ಏಳು ಪ್ರಶ್ನೆ ಒಟ್ಟಾರೆ ಮೂರರಿಂದ ಕಂಪ್ಯೂಟರಿಂದ ಎರಡು ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ರಾಟಜಿಕೆಯಿಂದ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಸಿಂಪ್ಲಿಫಿಕೇಷನ್ ನಾಲ್ಕು ಮ್ಯಾಥಮೆಟಿಕ್ಸ್ಗೆ ಹೋದರೆ ಟೈಮ್ ಆ್ಯಂಡ್ ವರ್ಕ್ ಎರಡು ಸರಳಬಡ್ಡಿ ಚಕ್ರಬಡ್ಡಿ ಎರಡು ನಂಬರ್ ಸಿಸ್ಟಮ್ ಮೂರು ಟೈಮ್ ಆ್ಯಂಡ್ ಸ್ಪೀಡ್ ಒಂದು ಮೆನ್ಚುರೇಷನ್ ಮೂರು ಜಾಮಿಟ್ರಿ ಎರಡು ಪ್ರಾಫಿಟ್ ಆ್ಯಂಡ್ ಲಾಸ್ ಮೂರು ಆಲ್ಜಿಬ್ರಾ ಒಂದು ಪರ್ಸೆಂಟೇಜ್ ಎರಡು ಡೇಟಾ ಎಂಟರ್ಪ್ರಿಟೇಷನ್ ಐದು ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಒಂದು ಬಾಡ್ ಮಾಸ್ನ ರೋಲ್ನ ನಾವು ಮಾಡ್ತಕ್ಕಂಥ ಲೆಕ್ಕಗಳು ಮೂರು ಓಕೆನಾ ಟ್ರಿಗ್ನೊಮೆಟ್ರಿಯಿಂದ ಏಳು ಪ್ರಶ್ನೆಗಳು ಬಂದಿವೆ ಎರಡು ಶಿಫ್ಟ್ಗಳಿಂದ ಅಂತ ತಿಳಲಾಗಿದೆ ಅಂದರೆ ಆ್ಯವರೇಜ್ ಒಂದು ಶಿಫ್ಟಲ್ಲಿ ಐದು ಇರ್ಬೋದು ಒಂದು ಶಿಫ್ಟಲ್ಲಿ ಆರು ಇರ್ಬೋದು ಆವರೇಜ್ ಏಳು ಒಂದು ಶಿಫ್ಟಲ್ಲಿ ಏಳಿರ್ಬೋದು ಆರರಿಂದ ಏಳು ಪ್ರಶ್ನೆಗಳು ಟ್ರಿಗ್ನೊಮೆಟ್ರಿಯಿಂದ ಈ ಒಂದು ದಿನಾಂಕದಂದು ಬಂದಿರ್ತವೆ ರೀಸನಿಂಗ್ ಹೋದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎರಡು ಪಝಲ್ ಮೂರು ಸಿಲೋಗ್ ಎರಡು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಎರಡು ವೆನ್ ಡಯಾಗ್ರಾಮ್ ಮೂರು ಅನಾಲಜಿಸ್ ಎರಡು ಬ್ಲಡ್ ರಿಲೇಷನ್ ಒಂದು ಕೋಡಿಂಗ್ ಡಿ ಕೋಡಿಂಗ್ ಮೂರು ಆರ್ಡ್ ಒನ್ ಔಟ್ ಮೂರು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಎರಡು ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಎರಡು ಸೀರೀಸ್ ಐದು ಪ್ರಶ್ನೆಗಳು ಮತ್ತು ಫಿಗರ್ ಕೌಂಟಿಂಗ್ ಒಂದು ಪ್ರಶ್ನೆಗಳನ್ನು ನೀಡಿರ್ತಾರೆ ಎನ್ ಟಿ ಬಿ ಸಿ ಪರೀಕ್ಷಾ ಸರಣಿ ಜನವರಿ ಇಪ್ಪತ್ತ್ಮೂರರ ಮೊದಲ ಎರಡು ಶಿಫ್ಟ ಸಾಮಾನ್ಯ ಜ್ಞಾನದ ಆಯ್ದ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಂದಿನಂತೆ ಇದರ ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ನಲ್ಲಿ ಆ್ಯಡ್ ಮಾಡಲಾಗಿರ್ತದೆ ಮತ್ತು ಸೆಕೆಂಡ್ ಲಿಂಕಲ್ಲಿ ವೆಬ್ಸೈಟ್ನ ಲಿಂಕ್ ಇದೆ ಅಲ್ಲಿ ಕೂಡ ಆ್ಯಡ್ ಮಾಡಲಾಗಿರ್ತದೆ ಒಂದೇ ಕಡೆ ಇರುತ್ತೆ ಹೋಗಿ ನೀವು ಯಾವ ದಿನಾಂಕದ ಒಂದು ಪಿ ಡಿ ಎಫ್ ಬೇಕೋ ಆ ದಿನಾಂಕದ ಪಿ ಡಿ ಎಫನ್ನು ಪಡ್ಕೋಬೋದು ಸೊ ಬನ್ನಿ ಹಾಗಿದರೆ ಇವತ್ತಿನ ಈ ವಿಡಿಯೋನ ನಾವು ಶುರು ಮಾಡೋಣ ಫಿಫಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೆರಡು ಯಾವ ದೇಶ ಹೋಸ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಸೊ ಕತಾರಲ್ಲಿ ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತೆರಡರ ಫಿಫಾ ವಿಶ್ವಕಪ್ ಅನ್ನು ನಡೆಸಲಾಗುತ್ತೆ ಇದು ಇಪ್ಪತ್ತೆರಡನೇ ಆವೃತ್ತಿಯಾಗಿದ್ದು ನವೆಂಬರ್ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹದಿನೆಂಟರ ತನಕ ಕತಾರ್ ದೇಶದಲ್ಲಿ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ ಅಂಬೇಡ್ಕರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಲೊಕೇಶನ್ನು ಆಪ್ಷನ್ಗಳಲ್ಲಿ ನಿಮಗೆ ರಾಜ್ಯಗಳನ್ನು ಕೊಟ್ಟಿರೋದಿಲ್ಲ ಸೊ ಇದು ಸೋನೆಗಾಂವ್ ಅಂತ ನಾಗ್ಪುರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಲ್ಲಿ ಆಪ್ಷನ್ಗಳಲ್ಲಿ ನಿಮಗೆ ಸೋನೆಗಾವ್ ಇಲ್ಲ ನಾಗ್ಪುರವನ್ನು ಕೊಟ್ಟಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ ನಗರಕ್ಕೆ ಸೇವೆ ಸಲ್ಲಿಸುತ್ತೆ ಅಂದರೆ ಸೋರೆಗಾಂವ್ನಲ್ಲಿ ಕಂಡುಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ನು ವಿಮಾನ ನಿಲ್ದಾಣ ನಾಗ್ಪುರದಿಂದ ನೈಋತ್ಯಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರದ ಸೋರೆಗಾಂವ್ನಲ್ಲಿ ಕಂಡು ಬರ್ತದೆ ಸೊ ಸಾವಿರದ ಮುನ್ನೂರೈವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದ್ದು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಇದಕ್ಕೆ ಇಡಲಾಯಿತು ಅಹಮದಾಬಾದ್ನಲ್ಲಿ ಅಕ್ಬರ್ ವಿರುದ್ಧ ಯಾವ ರಾಣಿ ಹೋರಾಟ ಮಾಡಿದಳು ಅನ್ನೋ ಪ್ರಶ್ನೆ ಸೊ ರಾಣಿ ದುರ್ಗಾವತಿ ಸರಿಯಾದಂಥ ಉತ್ತರ ನೆಕ್ಸ್ಟು ಒಂದೇ ಮಾತರಮನ್ನು ಯಾವ ಕೃತಿಯಿಂದ ಅಥವಾ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಆನಂದ ಮಠದಿಂದ ಇದನ್ನು ತೆಗೆದುಕೊಳ್ಳಲಾಗಿರ್ತದೆ ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಬರೆದಂಥ ಬಂಗಾಳಿ ಕವಿತೆ ಒಂದೇ ಮಾತರಂ ಸೊ ಇದನ್ನು ಆನಂದ ಮಠದಿಂದ ತೆಗೆದುಕೊಳ್ಳಲಾಗಿದೆ ಇದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲನೇ ಬಾರಿಗೆ ಬಳಸಿರ್ತಾರೆ ಅಂದರೆ ಹಾಡಿರ್ತಾರೆ ಕೇರಳದ ಅತ್ಯಂತ ಜನಪ್ರಿಯ ದೋಣಿ ಸ್ಪರ್ಧೆ ವಲ್ಲಂ ಕಾಳಿ ಅಂತ ಇದು ಕೇರಳದ ಸಾಂಪ್ರದಾಯಿಕ ದೋಣಿ ಸ್ಪರ್ಧೆಗೆ ಹೆಸರುವಾಸಿಯಾಗಿದೆ ಸೊ ಈ ದೋಣಿ ಸ್ಪರ್ಧೆಯನ್ನು ವಾರ್ಷಿಕವಾಗಿ ಓಣಂ ಸಮಯದಲ್ಲಿ ಅಲ್ಲಿ ನಡೆಸಲಾಗ್ತದೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ಗಳನ್ನು ಕೇಳಿದರೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಅಂತ ಕೇಳಿರೋದ್ರಿಂದ ಪ್ರಸ್ತುತ ನಾನ್ನೂರ ನಲವತ್ತೆಂಟು ಆರ್ಟಿಕಲ್ಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ನೋಡ್ತೀವಿ ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ಗಳು ನಾನ್ನೂರ ನಲವತ್ತೆಂಟು ಆರ್ಟಿಕಲ್ಗಳು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದರ ವೇಳೆಗೆ ಸಂವಿಧಾನದ ನೂರು ನಾಲ್ಕು ತಿದ್ದುಪಡಿಗಳೊಂದಿಗೆ ಅಂದರೆ ನೂರು ನಾಲ್ಕು ಅಮೆಂಡ್ಮೆಂಟ್ಗಳು ನಾನ್ನೂರ ನಲವತ್ತೆಂಟು ಆರ್ಟಿಕಲ್ಗಳು ಹನ್ನೆರಡು ಶೆಡ್ಯೂಲ್ಸ್ ಇಪ್ಪತ್ತೈದು ಭಾಗಗಳು ಯು ಪಿ ಯು ಪೂರ್ಣ ರೂಪ ಯಾವುದು ಆಮೇಲೆ ಮೇಲ್ಗಡೆ ಸಂವಿಧಾನಕ್ಕೆ ಹೇಳಬೇಕಾದಾಗ ಲೇಟೆಸ್ಟ್ ವರದಿಗಳನ್ನು ಆಧರಿಸಿ ಉತ್ತರಗಳನ್ನು ಆಯ್ಕೆಗಳನ್ನು ಕೊಟ್ಟಿದ್ದರೆ ಮಾತ್ರ ಆಪ್ಷನ್ಗಳನ್ನು ಹಾಕಬೇಕು ಸೊ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೈದರ ತನಕ ಅಪ್ಡೇಟನ್ನು ಇಟ್ಕೊಂಡು ನಾನಿಲ್ಲಿ ಮಾಹಿತಿಯನ್ನು ಕೊಡ್ತಿದ್ದೀನಿ ನೆಕ್ಸ್ಟ್ ಯು ಪಿ ಯುನ ಪೂರ್ಣ ರೂಪ ಕೇಳಿದರೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಯು ಪಿ ಯು ಅಂದರೆ ನೆಕ್ಸ್ಟ್ ಪೇರ್ ಅಂಡ್ ಕೈಮಾ ಟಿಶ್ಯೂ ಯಾವ ರೀತಿಯ ಒಂದು ಟಿಶ್ಯೂ ಅಂತ ಕೇಳಿರ್ತಾರೆ ಅದೊಂದು ಶಾಶ್ವತ ಅಂಗಾಂಶ ಸರಳ ಶಾಶ್ವತ ಅಂಗಾಂಶವಾಗಿರ್ತದೆ ಮೊಟ್ಟಮೊದಲನೆಯ ಗ್ರಾಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮೊದಲನೇದು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಅದೆಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಪೈಜಾಪುರ್ ಅಂತ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಲ್ಲಿ ಮೊಟ್ಟ ಮೊದಲನೇದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೀತು ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಇದು ಐವತ್ತೊಂದನೇ ರಾಷ್ಟ್ರೀಯ ಸಮ್ಮೇಳನವಾಗಿರ್ತದೆ ಒಂದು ನಿಬ್ಬಲ್ ಅಂದರೆ ಎಷ್ಟು ಬಿಟ್ ಅಂತ ಕೇಳಿದ್ದಾರೆ ಕಂಪ್ಯೂಟರ್ ಸಂಬಂಧಪಟ್ಟಿರೋ ಪ್ರಶ್ನೆ ಒಂದು ನಿಬ್ಬಲ್ ಅಂದರೆ ನಾಲ್ಕು ಬಿಟ್ಸ್ ಎಂಟು ಬಿಟ್ಸ್ಗೆ ಒಂದು ಬೈಟ್ ಆಗುತ್ತೆ ಓಕೆನಾ ನೆಕ್ಸ್ಟು ಎಸ್ ಸಿ ಎಸ್ ಐ ಆರ್ನ ಪೂರ್ಣರೂಪ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ವಿಸ್ತೃತ ರೂಪವಾಗಿರ್ತದೆ ಇದು ಭಾರತ ಸರ್ಕಾರ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಸ್ಥಾಪನೆಯಾದಂಥ ಒಂದು ಸ್ವಾಯತ್ತ ಸಂಸ್ಥೆ ಭಾರತದ ಅತಿದೊಡ್ಡ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಇದನ್ನು ಕರೀತಾರೆ ನೆಕ್ಸ್ಟ್ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಬಗ್ಗೆ ಕೇಳಿದರೆ ಪರಮ್ ಏಯ್ಟ್ ತೌಸಂಡ್ ಅನ್ನೋದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ರಾಕ್ ಸಾಲ್ಟ್ನ ಅದಿರಣ ಕೇಳಿದರೆ ಸೋಡಿಯಂ ಕ್ಲೋರೈಡ್ ರಾಕ್ ಸಾಲ್ಟ್ನ ಅದಿರಾಗಿರ್ತದೆ ಎರಡನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಿದರೆ ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತೊಂದರ ತನಕ ಇರುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾರ್ವಜನಿಕ ವಲಯದ ಅಭಿವೃದ್ಧಿ ಮತ್ತು ಕ್ಷಿಪ್ರ ಕೈಗಾರಿಕೀಕರಣ ಮೇಲೆ ಕೇಂದ್ರೀಕೃತ ಕೇಂದ್ರ ಕೇಂದ್ರೀಕರಣವಾಗಿತ್ತು ಅಂದರೆ ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿದರು ಈ ಯೋಜನೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರಜ್ಞ ಚಂದ್ರ ಮಹಾನೋರ್ ಲೋಬಿಸ್ ಅಭಿವೃದ್ಧಿಪಡಿಸಿದಂಥ ಆರ್ಥಿಕ ಅಭಿವೃದ್ಧಿ ಮಾದರಿಯನ್ನು ಅನುಸರಿಸಿತ್ತು ಮುಂದಿನ ಪ್ರಶ್ನೆ ಸಾಗ ಇನ್ನೂರಿಪ್ಪತ್ತು ಎಂದರೇನು ಅಂತ ಕೇಳಿದರೆ ಅದೊಂದು ಸೂಪರ್ ಕಂಪ್ಯೂಟರ್ ಆಗಿದೆ ಸಾಗ ಇಪ್ಪತ್ತು ಅನ್ನೋದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ಮಿಸಿದಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿದ್ದು ಮೇ ಎರಡು ಎರಡು ಸಾವಿರದ ಹನ್ನೊಂದರಂದು ಅಂದಿನ ಇಸ್ರೋದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರು ಇದನ್ನು ಅನಾವರಣಗೊಳಿಸಿರ್ತಾರೆ ವೇಗವನ್ನು ಅಳೆಯುವುದಕ್ಕೆ ಕೆಳಗಿನ ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಸೊ ಸ್ಪೀಡೋ ಮೀಟರನ್ನು ವೇಗವನ್ನು ಅಳೆಯೋದಕ್ಕೆ ಬಳಸ್ತಾರೆ ನೋಡಿ ಚಲಿಸಿರುವ ದೂರವನ್ನು ಅಳೆಯೋದಕ್ಕೆ ಓಡೋ ಬಳಸ್ತಾರೆ ಎರಡರ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ ವೇಗವನ್ನು ಅಳೆಯಲು ಸ್ಪೀಡೋ ಮೀಟರ್ನ ಬಳಸ್ತಾರೆ ಎಷ್ಟು ದೂರ ಕ್ರಮಿಸಿದೆ ಅಂತ ಅದರ ದೂರವನ್ನು ಅಳೆಯೋದಕ್ಕೆ ಓಡೋಮೀಟರನ್ನು ಬಳಸ್ತಾರೆ ನೆಕ್ಸ್ಟು ಕಥಕಳಿ ಎನ್ನುವುದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಸೊ ಕೇರಳ ರಾಜ್ಯದ ನೃತ್ಯ ಪ್ರಕಾರ ಕೆಲವೊಂದು ಇಷ್ಟುಗಳನ್ನು ಕೊಟ್ಟಿದ್ದೀನಿ ಭರತನಾಟ್ಯ ತಮಿಳುನಾಡು ಕಥಕ್ ಉತ್ತರ ಪ್ರದೇಶ ಕೂಚಿಪುಡಿ ಆಂಧ್ರ ಒಡಿಸ್ಸಿ ಒಡಿಸ್ಸಾ ಸತ್ಯ ಅಸ್ಸಾಂ ಮಣಿಪುರಿ ಮಣಿಪುರ ಮೋಹಿನಿಯಟಂ ಮತ್ತು ಕಥಕ್ಕಲ್ಲಿ ಎರಡೂ ಕೂಡ ಕೇರಳಕ್ಕೆ ಸಂಬಂಧಪಡ್ತವೆ ಛತ್ತೀಸ್ಗಢದ ರಾಜಧಾನಿ ಬಗ್ಗೆ ಪ್ರಶ್ನೆ ಕೇಳಿದರೆ ಆಪ್ಷನ್ಗಳಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ರಾಜಧಾನಿಗಳಿವೆ ಒಂದು ಬಿಲಾಸ್ಪುರ ಮತ್ತೊಂದು ರಾಯ್ಪುರ ರಾಯ್ಪುರ ಇವಾಗ ಕಾರ್ಯನಿರ್ವಾಹಕ ಶಾಖೆ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಆಗಿರ್ತದೆ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಅಂತ ನೀವು ಕರಿಬೋದು ಅದನ್ನು ಎರಡೂ ಕೂಡ ರಾಜಧಾನಿಗಳು ಇವೆರಡರಲ್ಲಿ ಯಾವುದು ಆಪ್ಷನ್ ಇರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಭೂಪೇಶ್ ಬಾಗಿಲ್ ರಾಜ್ಯಪಾಲರು ಅನಸೂಯಾ ಉಯ್ಕೆ ಸೊ ಮುಂದೆ ಭಾರತದ ಮೊದಲ ತೇಲುವ ಪ್ರಾಥಮಿಕ ಶಾಲೆ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದರೆ ಸೊ ಮಣಿಪುರ ರಾಜ್ಯದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಸೊ ಮಣಿಪುರದ ರಾಜಧಾನಿ ಇಂಪಾಲದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ಶಾಲೆಯನ್ನು ನಿರ್ಮಾಣ ಮಾಡಲಾಗಿರ್ತದೆ ಪರ್ಯಾಯ ಪ್ರವಾಹ ವಿದ್ಯುತ್ತನ್ನು ನೇರ ಪ್ರವಾಹ ವಿದ್ಯುತ್ ಆಗಿ ಕನ್ವರ್ಟ್ ಮಾಡುವಂತಹ ಡಿವೈಸ್ ಅನ್ನು ಎ ಸಿ ಕರೆಂಟ್ ಟು ಡಿ ಸಿ ಕರೆಂಟ್ ಸೊ ಇದನ್ನು ರೆಕ್ಟಿಫೈಯರ್ ಅಂತ ಕರೀತಾರೆ ಕೋಶದ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ ಸೊ ಕೋಶದ ಪವರ್ ಹೌಸ್ ಅಂದರೆ ಸೆಲ್ನ ಪವರ್ ಹೌಸ್ ಅಂತ ಯಾವುದನ್ನು ಕರೀತಾರೆ ಮೈಟೋಕಾಂಟ್ರಿಯವನ್ನು ಕರೀತಾರೆ ಸೊ ಮೈಟೋಕಾಂಡ್ರಿಯ ಜೀವಕೋಶಗಳೊಳಗಿನ ಸಣ್ಣ ಅಂಗಗಳು ಅವುಗಳ ಆಹಾರದ ಅವು ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯನ್ನು ಸೆಲ್ಯಾರ್ ಉಸಿರಾಟ ಅಂತ ಕರೀತಾರೆ ಹಾಗಾಗಿ ಮೈಟೋಕಾಂಡ್ರಿಯವನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಥವಾ ಪವರ್ ಹೌಸ್ ಅಂತ ಕರೆಯಲಾಗುತ್ತೆ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೇಳಲಾಗಿದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಮಾಡಲಾಗಿತ್ತು ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಚಳುವಳಿಯನ್ನು ಮಾಡಲಾಗಿತ್ತು ಚಾಶ್ಮಾ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದರೆ ಇದು ನೆರೆಯ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪಾಕಿಸ್ತಾನದಲ್ಲಿ ಇದು ಕಂಡುಬರುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಯಾವ ರಾಜ್ಯ ಹೆಚ್ಚು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸೊ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರ್ತದೆ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರ್ತದೆ ಜನಸಂಖ್ಯೆಯ ಆಧಾರದ ಮೇಲೆ ಕೇಳಿರುವಂಥ ಪ್ರಶ್ನೆ ನೆಕ್ಸ್ಟ್ ಪದ್ಮಾವತ್ ಪುಸ್ತಕದ ಲೇಖಕರವಾಗಿ ಕೇಳಿದ್ದಾರೆ ಪದ್ಮಾವತ್ ಪುಸ್ತಕವನ್ನು ಬರೆದಂಥವರು ಮಲ್ಲಿಕ್ ಮೊಹಮ್ಮದ್ ಜೈಸಿ ಅದಾದ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟು ಯಾವ ನದಿಯ ದಡದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಸೊ ನರ್ಮದಾ ನದಿ ಮಾನವನ ದೇಹದ ಅತಿ ದೊಡ್ಡ ಭಾಗ ಯಾವುದು ಅಂತ ಕೇಳಿದರೆ ಸೊ ಚರ್ಮ ನಮ್ಮ ದೇಹದ ಅತಿ ದೊಡ್ಡ ಭಾಗ ಹಾಗೂ ಸ್ಟೆಪ್ಸ್ ಅನ್ನೋದು ಮಾನವನ ದೇಹದ ಅತಿ ಚಿಕ್ಕವಾದಂಥ ಮೂಳೆಯಾಗಿರ್ತದೆ ಈ ಹಿಂದೆ ಕೂಡ ಎಕ್ಸಾಮ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಿರ್ತಾರೆ ಈಗ ಜಿ ಕೆ ಜಿ ಎಸ್ ಬಂದರೆ ಹಿಸ್ಟ್ರಿಯಿಂದ ನಾಲ್ಕು ಜೋಗ್ರಫಿಯಿಂದ ಮೂರು ಪೊಲಿಟಿಯಿಂದ ಎರಡು ಎಕನಾಮಿಕ್ಸಿಂದ ಒಂದು ಬಯೋಲಜಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಂದ ಆರು ಕಂಪ್ಯೂಟರ್ನಿಂದ ಎರಡರಿಂದ ಮೂರು ಕರೆಂಟ್ ಅಫೇರ್ಸ್ ಉಳಿದಂಥ ಪ್ರಶ್ನೆಗಳಾಗಿರ್ತವೆ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ರಾಟಿಕ್ಜಿಗೆ ಉಳಿದಂಥ ಪ್ರಶ್ನೆಗಳು ಮ್ಯಾಥ್ಸಿಂದ ನಾಲ್ಕು ಮ್ಯಾಥ್ಸಿಗೆ ಬಂದರೆ ಸಿಂಪ್ಲಿಫಿಕೇಷನಿಂದ ನಾಲ್ಕು ಟೈಮ್ ಆ್ಯಂಡ್ ವರ್ಕಿಂದ ನಾಲ್ಕು ಸರಳ ಬಡಿ ಚಕ್ರ ಬಡಿಯಿಂದ ಮೂರು ನಂಬರ್ ಸಿಸ್ಟಮಿಂದ ಮೂರು ಟೈಮ್ ಆ್ಯಂಡ್ ವರ್ಕ್ ಟೈಮ್ ಆ್ಯಂಡ್ ಸ್ಪೀಡಿಂದ ಒಂದು ಮೆಂಜುರೇಷನ್ ಮೂರು ಜಾಮಿಟ್ರಿ ಎರಡು ಪ್ರಾಫಿಟ್ ಮತ್ತು ಲಾಸ್ ಮೂರು ಆಲ್ಜಿಬ್ರಾ ಒಂದು ಪರ್ಸೆಂಟೇಜ್ ಎರಡು ಡಾಟಾ ಇಂಟರ್ಪ್ರಿಟೇಷನ್ ಐದು ಹೈಟ್ ಆ್ಯಂಡ್ ಡಿಸ್ಟನ್ಸ್ ಒಂದು ಬಾಡ್ ಮಾಸ್ ರೂಲ್ ಮೂರು ಪ್ರಶ್ನೆಗಳನ್ನು ಕೇಳಲಾಗಿದೆ ಇನ್ನು ಟ್ರಿಗ್ನೊಮೆಟ್ರಿಯಿಂದ ಆವರೇಜ್ ನಾಲ್ಕು ಪ್ರಶ್ನೆಗಳು ಒಂದರಲ್ಲಿ ನಾಲ್ಕು ಒಂದರಲ್ಲಿ ಐದು ಒಟ್ಟಾರೆ ನಾಲ್ಕು ಆವರೇಜ್ ಪ್ರಶ್ನೆಗಳನ್ನು ಕೇಳಲಾಗಿದೆ ರೀಸನಿಂಗ್ ಹೋದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎರಡು ಪಜಲ್ ಮೂರು ಸಿಲಾಗಿಸಮ್ ಎರಡು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಎರಡು ಡಯಾಗ್ರಾಮ್ ಮೂರು ಅನಾಲಜಿ ಎರಡು ಬ್ಲಡ್ ರಿಲೇಷನ್ ಒಂದು ಕೋಡಿಂಗ್ ಡಿಕೋಡಿಂಗ್ ಮೂರು ಹಾಡು ಔಟ್ ಮೂರು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಎರಡು ಮಿಸ್ಸಿಂಗ್ ನಂಬರ್ಸ್ ಮೂರು ಸೀರೀಸ್ ಐದು ಫಿಗರ್ ಕೌಂಟಿಂಗ್ ಒಂದು ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಇದಿಷ್ಟು ದಿನಾಂಕ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಂಥ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆ ಮತ್ತು ಸಾಮಾನ್ಯ ಜ್ಞಾನ ಜೊತೆಗೆ ವಿಜ್ಞಾನ ಮತ್ತು ಗಣಿತ ನಮ್ಮ ಗಣಿತ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ರೀಸನಿಂಗ್ ಇರ್ಬೋದು ಅದರಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ಅನಾಲಿಸಿಸ್ ಆಗಿರ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಸಿಗೋಣ ಮತ್ತೊಂದು ಎಲ್ಲರಿಗೂ ಧನ್ಯವಾದಗಳು